ಅನುದಾನಕ್ಕಾಗಿ ಶಾಸಕರು ಪರದಾಡ್ತಿರೋ ಹೊತ್ತಲ್ಲೇ ಬಂಡವಾಳ ಸೆಳೆಯೋ ನೆಪದಲ್ಲಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ತಂಡ ಅಮೆರಿಕಕ್ಕೆ ಹೋಗಿ ಬರಿಗೈಲಿ ಹಿಂದಿರುಗಿರೋ ವಿಚಾರ ಬೆಳಕಿಗೆ ಬಂದಿದೆ ವಿದೇಶಿ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಎಂ ಬಿ ಪಾಟೀಲ್ ನೇತೃತ್ವದ ಅಧಿಕಾರಿಗಳ ನಿಯೋಗ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಮೆರಿಕ ಪ್ರವಾಸ ಕೈಗೊಂಡಿತ್ತು ಆದರೆ ವಿದೇಶ ಪ್ರವಾಸದ ವೇಳೆ ಒಂದೇ ಒಂದು ಕಂಪನಿಯ ಜೊತೆ ಕೂಡ ಒಡಂಬಡಿಕೆ ಆಗಿಲ್ಲ ವಿಧಾನ ಪರಿಷತ್ನಲ್ಲಿ ಕೇಳಲಾದ ಪ್ರಶ್ನೆಗೆ ಕೈಗಾರಿಕಾ ಇಲಾಖೆ ವತಿಯಿಂದ ನೀಡಲಾದ ಉತ್ತರದಲ್ಲಿ ಈ ಮಾಹಿತಿ ಬಹಿರಂಗಗೊಂಡಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ನಿನ್ನೆ ಮೂರು ಸಾವಿರದ ಐನೂರ ನಲವತ್ತೆರಡು ಕೋಟಿ ರೂಪಾಯಿ ಪೂರಕ ಅಂದಾಜು ಮಂಡಿಸಿದ್ದು ಈ ಹಿಂದೆ ಸ್ಥಗಿತಗೊಂಡಿದ್ದ ಯೋಜನೆಗಳ ಮರು ಜಾರಿಗೆ ಅನುದಾನ ಕಲ್ಪಿಸಿದ್ದಾರೆ ಈಗ ನಮಗೆ ಅನುಮಾನ ಬರೋದು ಎಸ್ ಇವರು ವಿದೇಶಿ ಬಂಡವಾಳವನ್ನು ಆಕರ್ಷಿಸುವುದಕ್ಕೆ ಹೋಗಿದ್ರೋ ಅಥವಾ ಬೇರೆ ಯಾವುದೋ ಉದ್ದೇಶಕ್ಕೆ ಹೋಗಿ ಅದು ಬಂಡವಾಳ ಆಕರ್ಷಣೆ ಅಂತ ಸುಳ್ಳು ಹೇಳಿದ ಬಂಡವಾಳ ಬಯಲಾಗಿದೆಯೋ ಅಂತ ಓಕೆ ಆ ಅನುಮಾನ ಕಾಡ್ತಾ ಇದೆ ಇಲ್ಲಾಂದರೆ ಅದಕ್ಕೊಂದು ಸ್ಪಷ್ಟೀಕರಣ ಆದರೂ ಕೊಡಬೇಕಿತ್ತು ಈಗ ಹೋಗಿರುವಂತಹ ಪ್ರವಾಸ ಅಪೂರ್ಣ ಮತ್ತೊಮ್ಮೆ ಹೋಗ್ತೀವಿ ಆಗ ಬಂಡವಾಳ ಬರಬಹುದು ಅಂತ ಅಥವಾ ಕರ್ನಾಟಕದಲ್ಲಿ ಬಂಡವಾಳ ಹೂಡಿ ಪ್ರಯೋಜನ ಇಲ್ಲ ಕರ್ನಾಟಕದಲ್ಲಿ ಬಂಡವಾಳ ಹೂಡುವಂಥ ಆಶಾದಾಯಕ ಪರಿಸ್ಥಿತಿ ಇಲ್ಲ ಹಾಗೇ ವಿದೇಶಿ ಉದ್ಯಮದಾರರು ತೀರ್ಮಾನಕ್ಕೆ ಬಂದ್ರ ಈ ಎಲ್ಲಾ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದಕ್ಕೆ ಎಂ ಬಿ ಪಾಟೀಲರು ಅವರ ಇಲಾಖೆಯಿಂದ ಉತ್ತರ ಸಿಕ್ಕಿದೆ ಓಕೆ ಅವರು ಇನ್ನಷ್ಟು ವಿವರಣೆಯನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಎಂ ಬಿ ಪಾಟೀಲರು ಭಾಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ ಮೇ ಬಿ ಬಗ್ಗೆ ಹೇಳ್ಬೋದು ಅಷ್ಟೇ ಸರ್ ಅವರು ಕೇಳಿದ್ರೆ ಅವರು ಹೋಗಿದ್ರು ಅಂತ ನೋಡೋಣ ಎಂ ಬಿ ಪಾಟೀಲರು ಉತ್ತರವನ್ನ ನಿರೀಕ್ಷೆ ಮಾಡೋಣ ನಾವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ Download Muddy.